ಖ್ಯಾತ ಗಾಯಕಿ ಸಂಗೀತಾ ಕಟ್ಟಿಯವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾತನಾಡಿಸೋಣ ಮೇಡಮ್. ಲತಾ ಮಂಗೇಶ್ಕರ್ ಅವರ ಹಾಡನ್ನು ಕೇಳಿ ಬೆಳೆದಂತಹ ಪ್ರತಿಯೊಬ್ಬ ಗಾಯಕರಿಗೂ ಕೂಡ ಇವತ್ತು ಅವರಿಲ್ಲ ಅನ್ನುವಂತಹ ವಿಚಾರವನ್ನು ಬಹುಶಃ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಕಾಣುತ್ತೆ. ಹೌದು, ಇದೊಂದು ಬೆಳಗ್ಗೆ ಇದೊಂದು ಶಾಕಿಂಗ್ ನ್ಯೂಸ್ ಅಂದರೆ ಅವರು ಹುಷಾರಿರಲಿಲ್ಲ, ಎರಡು ಸರಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು, ಈ ಸರ್ತಿನೂ ವಾಪಸ್ ಬರ್ತಾರೆ, ಆರಾಮಾಗಿ ಬರ್ತಾರೆ ಅಂತಲೇ ನಮ್ಮ ಎಲ್ಲರ ಮನಸ್ಸಲ್ಲೂ ಇತ್ತು. ಬಟ್ ಅವರು ಹೋಗಿದ್ದು ಒಂದು ದೊಡ್ಡ ನಷ್ಟ. ಆದರೆ ಅವರ ಸಂಗೀತದ ಶಕ್ತಿ ಎಷ್ಟೊಂದು ಒಂಥರ ಆಧ್ಯಾತ್ಮದ ಮಟ್ಟಕ್ಕೆ, ಅಂದರೆ ಎಷ್ಟೊಂದು ಎತ್ತರದ ಮಟ್ಟಕ್ಕಿದೆ ಅಂತಂದರೆ ನಮ್ಮ ನಿತ್ಯದ ಜೀವನದ ಚಟುವಟಿಕೆಗಳಲ್ಲಿ ಅವರು ಹಾಸುಹೊಕ್ಕಾಗಿದ್ದಾರೆ. ನಿಜ ಮೇಡಮ್, ತಾವು ಹೇಳ್ತಾ ಇದ್ರಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದು ರೀತಿ ಹಾಸು ಹೋಗ್ಬಿಟ್ಟಿದ್ದಾರೆ, ಅದೊಂದು ರೀತಿ ಜೀವನ ಶೈಲಿಯೇ ಆಗೋಗಿದೆ ಅಂತ. ಯಾಕೆ ಅಂತಂದರೆ ಅವರು ಜನ್ರೇಷನ್ಸ್ಗೆ, ಒಂದು ಜನ್ರೇಷನ್ಗಲ್ಲ ಎಷ್ಟೊಂದು ಜನ್ರೇಷನ್ಗೆ ಅವರು ಹಾಡುಗಳನ್ನ ಹಾಡಿದ್ದಾರೆ. 40ರ ದಶಕದಿಂದ ಶುರುವಾಗಿದ್ದು ಆ ಕಾಲದ ಹೀರೋಯಿನ್ಸ್ಗೆ, ಆ ಕಾಲದ ಕ್ಯಾರೆಕ್ಟರ್ಸ್ಗೆ ಸಿನಿಮಾದಲ್ಲಿ ನಾನ್ ಫಿಲ್ಮಿ ಒಂದಲ್ಲ ಎರಡಲ್ಲ ಸಾವಿರಾರು ಹಾಡುಗಳನ್ನ ಹಾಡಿದ್ದಾರೆ, ಹಾಡ್ತಾನೆ ಇದ್ರು. ಸೊ ಅದು ಅಂದರೆ ಮೂರು ಜನ್ರೇಷನ್ಸ್ ಆ್ಯಕ್ಟ್ರೆಸ್ಗೆ ಅವರು ಧ್ವನಿಯನ್ನು ನೀಡಿದ್ದಾರೆ. ಇದು ಬಹಳ ಒಂದು ದೊಡ್ಡ ಒಂದು ವರ ಅವ್ರಿಗೆ. ಬಹುಶಃ ನನಗೆ ಆವಾಗಲೂ ಅನಿಸೋದು, ನಾನು ತುಂಬ ಫಾಲೋ ಮಾಡ್ತಿದ್ದೆ ಚಿಕ್ಕ ವಯಸ್ಸಿನಿಂದ. ನಾನು ಅಂದರೆ ನನ್ನ 4ನೇ ವಯಸ್ಸಿಗೆ ಹಾಡಿನ ಪಯಣ ಇನ್ನು ಶುರು ಆಯಿತು. ಲತಾಜಿಯವರ ಹಾಡುಗಳನ್ನ ಹಾಡಿ, ಅವ್ರ ಹಾಡುಗಳನ್ನ ಕೇಳಿನೇ ಅದು ಶುರುವಾಗಿದ್ದು, ಅದು ನಿರಂತರವಾಗಿ ಇನ್ನೂ ನಡೀತಾನೆ ಇದೆ. ಸೊ ಇವತ್ತು ಪ್ರತಿಯೊಂದು ದಿವಸನೂ ನಾವೆಷ್ಟೇ ಬ್ಯುಸಿ ಇರಲಿ, ನಾವೆಷ್ಟೇ ಕಚೇರಿಗಳನ್ನ ನೀಡ್ತಿರಲಿ, ರೆಕಾರ್ಡಿಂಗ್ಗಳು ಮಾಡ್ತಿರಲಿ, ಸ್ಮೃತಿಯಲ್ಲಿ ನಮ್ಮ ಮೈಂಡ್ನಲ್ಲಿ ಲತಾಜಿಯವ್ರ ಹಾಡು ಲೇಯರ್ಸ್ ಥರ ಬರ್ತಾನೆ ಇರುತ್ತೆ. ಹಾಡಷ್ಟೇ ಅಲ್ಲ, ಹಾಡಿನಲ್ಲಿ ಹಾಡಿದಂಥ ಒಂದು ಸಂಗತಿ ಇರ್ಬೋದು, ಒಂದು ಆಲಾಪ ಇರ್ಬೋದು, ಒಂದು ಸಸ್ಟೈನ್ ನೋಟ್ ಇರ್ಬೋದು. ಸೊ ಸಂಗೀತಗಾರರಿಗೂ ಕೂಡ, ನನಗೆ ಮೊನ್ನೆ ನವೆಂಬರಲ್ಲಿ ಬನಾರಸ್ಗೆ ಹೋದಾಗ ವಾರಣಾಸಿಯಲ್ಲಿ ಒಬ್ಬರು ದೊಡ್ಡ ಸಂಗೀತಗಾರರು ಹೇಳ್ತಾ ಇದ್ರು, ರಾಜೇಶ್ವರ್ ಆಚಾರ್ಯಜಿ ಅವ್ರು ಹೇಳ್ತಾ ಇದ್ರು, ಅರೆ ಕಭಿ ತೋ ಬೇಸುರಿ ಹೋಕೆ ಗಾಯಕರು ಅಂತ. ನಾವಲ್ಲಿ ಅವ್ರು ತುಂಬ ಹಿರಿಯ ಆಲ್ಮೋಸ್ಟ್ ಅವ್ರ ಏಜ್ನವರೇ, ಅವ್ರು ಹೇಳೋರಂತೆ ಯಾವತ್ತಾದರೂ ಶ್ರುತಿ ತಪ್ಪಿ ಈ ಹೆಣ್ಮಗಳು ಹಾಡಿದ್ದು ಏನಾದ್ರು ಎಲ್ಲರೂ ಸಿಗುತ್ತಾ ಅಂತ ನಾವೆಲ್ಲ ತುಂಬ ನೋಡ್ತಿದ್ವಿ. ಅಂದರೆ ಇವರು ಶಾಸ್ತ್ರೀಯ ಸಂಗೀತಕಾರರಲ್ವಾ, ಸಿನಿಮಾದಲ್ಲಿ ಹಾಡಿದ ತಕ್ಷಣ ಎಲ್ಲರೂ ಒಂದು ಶ್ರುತಿ ತಪ್ಪುತ್ತೆ ಅಂತ. ಆದರೆ ನಮ್ಮ ಶಾಸ್ತ್ರೀಯ ಸಂಗೀತಗಾರರಿಗೂ ಸವಾಲಾಗುವಂಥ ಮಟ್ಟಕ್ಕೆ, ಸವಾಲಾಗುವಂಥ ರೀತಿಯಲ್ಲಿ ಲತಾಜಿಯವರ ಶ್ರುತಿ ಅಂದರೆ ಪಿಚ್ ಪರ್ಫೆಕ್ಟ್. ಈಗ ಸಾ ಅಂದರೆ ನೀವು ಆಡಿಯೋಮೀಟ್ರಲ್ಲಿ ಫ್ರೀಕ್ವೆನ್ಸಿ ಮೆಷರ್ ಮಾಡಿದ್ರೆ ಒಂಚೂರು ಆ ಕಡ್ಡಿ ಆ ಕಡೆ ಈ ಕಡೆ ಆಗ್ತಿರ್ಲಿಲ್ಲ. ಅದು ಏನು ಆಟೋ ಟ್ಯೂನ್ ಜಮಾನ ಅಲ್ಲ ಅವ್ರದ್ದು. ಲತಾಜಿಯವ್ರದ್ದು ಒಂದೊಂದು ಹಾಡನ್ನು ಎರಡೆರಡು ತಿಂಗಳು, ಮೂರು ತಿಂಗಳು ಇದೇ ಹಾರ್ಮೋನಿಯಂನಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ಕೂತ್ಕೊಂಡು ಹಾರ್ಮೋನಿಯಮಲ್ಲಿ ಅವ್ರು ನುಡಿಸಿ ಟ್ಯೂನ್ ಹೇಳ್ಕೊಡೋದು, ಸಾಹಿತ್ಯ ಹೇಳ್ಕೊಡೋದು, ಅದನ್ನು ಪ್ರಾಕ್ಟೀಸ್ ಮಾಡಿ ಎರಡೆರಡು ತಿಂಗಳುಗಟ್ಟಲೆ ಆಮೇಲೆ ಮ್ಯೂಸಿಷಿಯನ್ಸ್ ಜೊತೆಗೆ ಆರ್ಕೆಸ್ಟ್ರಾ ಜೊತೆಗೆ ಪ್ರಾಕ್ಟೀಸ್ ಮಾಡಿ ಆ ಒಂದು ಕೃಷಿಯನ್ನು ಆ ಒಂದು ಡೆಡಿಕೇಶನ್ನಿಂದ ಮಾಡಿದಂಥ ಮೇರು ಗಾಯಕರು ಅವರು. ಸೊ ಅವ್ರ ಹಾಡಿಗೆ ಯಾಕೆ ಇವತ್ತಿಗೂ ನಾವು ನೆನೆಸ್ಕೋತೀವಿ ಅವ್ರ ಹಾಡುಗಳನ್ನ ಅಂದರೆ, ಅಷ್ಟೊಂದು ಆ ಹಾಡಿಗೆ ಶಕ್ತಿ ಇದೆ. ಯಾಕೆಂದರೆ ಅದರಲ್ಲಿ ಹಿಂದೆ ಮೆಹನತ್ತಿದೆ, ಆ ಒಂದು ಶ್ರಮ ಇದೆ, ಆ ಒಂದು ಡೆಡಿಕೇಶನ್ ಇದೆ, ಪ್ಲಸ್ ಗಾಡ್ ಗಿವನ್ ಒಂದು ವಾಯ್ಸ್ಗೆ ಸಾಧ್ಯವೇ ಇಲ್ಲ. ದೇರ್ ಇಸ್ ನೋ ಮ್ಯಾಚ್ ಬೇರೆ ಅಂದರೆ ಅದಕ್ಕೆ ಎಲ್ಲರೂ ಹೇಳ್ತಾರೆ. ಈಗ ನಾವು ಹೇಳ್ತೀವಿ ಮತ್ತೆ ಹುಟ್ಟಿ ಬನ್ನಿ, ಯಾರಾದರೂ ದೊಡ್ಡವರು ಹೋದರೆ ತೀರು ಹೋದರೆ ಮತ್ತೆ ಹುಟ್ಟಿ ಬಾ ಮತ್ತೆ ಹುಟ್ಟಿ ಬನ್ನಿ. ಇವ್ರ ವಿಷಯದಲ್ಲಿ ಮತ್ತೆ ಹುಟ್ಟಿ ಬನ್ನಿ ಅಂತ ಹೇಳಲಿಕ್ಕೆ ದೇರ್ ಇಸ್ ನೋ ಚಾನ್ಸ್, ಬಿಕಾಸ್ ಲತಾ ಮಂಗೇಶ್ಕರ್ ಒಬ್ಬರೇ, ಅವರು ಒಂದು ಸರ್ತಿ ಹುಟ್ಟು ಬಂದವರು, ಒಮ್ಮೆ ಯುಗಗಳಿಗೆ ಒಬ್ಬ ಲತಾ ಮಂಗೇಶ್ಕರ್ ಅಷ್ಟೇ. ಯಾಕೆಂದರೆ ಎಷ್ಟೊಂದು ಬಿಟ್ಟು ಹೋಗಿದ್ದಾರೆ ನೋಡಿ, ಅವರು ಇಲ್ಲ, ಅವರ ಶರೀರ ಇಲ್ಲ ನಮ್ಮ ಜೊತೆಗೆ ಜೀವಂತವಾಗಿಲ್ಲ, ಆದರೆ ಅವರ ಹಾಡುಗಳು ಅಜರಾಮರ ಒಂದು ಯುಗಕ್ಕಲ್ಲ, ಎರಡು ಯುಗಕ್ಕಲ್ಲ, ಹತ್ತು ಯುಗಕ್ಕಲ್ಲ, ಯುಗ ಯುಗಕ್ಕೂ, ಕಾಲ ಕಾಲಕ್ಕೂ, ಪ್ರತಿಯೊಂದು ಕಾಲಕ್ಕೂ ಅವರ ಹಾಡು ನಿತ್ಯ ನಿರಂತರ ಜನರ ಮನಸ್ಸಿನಲ್ಲಿ, ಜನರ ಸ್ಮೃತಿಯಲ್ಲಿ ಕಾಯಮಾಗಿ ಉಳಿತವೆ. ಯಾಕೆ ಅಂತಂದರೆ ಅವ್ರ ಹಾಡುಗಳ ಜೊತೆ ನಾವು ನಕ್ಕಿದ್ದೀವಿ, ಸಂತೋಷ ಪಟ್ಟಿದ್ದೀವಿ, ಅವ್ರ ಹಾಡುಗಳ ಜೊತೆ ನಾವು ಇಮೋಷ್ನಲಿ ಅತ್ತಿದ್ದೀವಿ, ನಮ್ಮ ಮನಸ್ಸಿನ ಭಾವನೆಗಳನ್ನು ಅವ್ರ ಹಾಡುಗಳನ್ನ ಹಾಡ್ತಾ ಹಾಡ್ತಾ ತೋಡ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಹಬ್ಬದ ಸಂಭ್ರಮವನ್ನು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಲತಾ ಮಂಗೇಶ್ಕರ್ ಅವರು ಪ್ರತಿಯೊಬ್ಬ ಮಾನವನ ಜೀವನದ ಒಂದು ಇನ್ಸೆಪರೇಬಲ್ ಅಂದರೆ ಅವಿಭಾಜ್ಯ ಒಂದು ಅಂಗ, ಅವರನ್ನು ಸಪರೇಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ನಾವು ಗಾಯಕ ಗಾಯಕಿಯರಿಗಂತೂ ಅವರು ಎಷ್ಟು
ಎಷ್ಟು ಡೀಪಾಗಿ ಅವರ ಆಶೀರ್ವಾದ ನಮ್ಮಗಳ ಮೇಲಿದೆ ಅಂದರೆ ಅವ್ರ ಹಾಡನ್ನು ಕೇಳ್ಕೊಂಡು ಅವ್ರ ಹಾಡನ್ನು ಹಾಡೋ ಪ್ರಯತ್ನ ಮಾಡ್ತೀವಿ ಅಂತಂದ ಮೇಲೆ ಅವರ ಆಶೀರ್ವಾದ ಇದ್ದರೆ ತಾನೇ ಅದು ಸಾಧ್ಯ. ಸೊ ಲತಾಜಿಯವರು ಮಾನಸ ಗುರುವಾಗಿ, ಒಬ್ಬ ಪರಮ ಗುರುವಾಗಿ ಮನಸ್ಫೂರ್ತಿಯಾಗಿ ಸಂಗೀತಕ್ಕೆ, ಸಂಗೀತಗಾರರಿಗೆ ಹರಿಸ್ತಾ ಬಂದಿದ್ದಾರೆ. ಹಾಗಾಗಿ ನಾವು ನಿಮ್ಮ ಮುಂದೆ ಇವತ್ತು ಮಾತಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ಯಾವಾಗಲೂ ಅವರನ್ನು ನೆನಪಿಗೆ ಬರೋದು ಹಾಡು ಯಾವುದು ಅಂತಂದರೆ, ಹಾಂ ಹೇಳಿ ಮೇಡಮ್. ಎಸ್ ಎಸ್ ಪ್ಲೀಸ್ ಗೋ ಅಹೆಡ್. ಹಲೋ, ಹಾಂ, ನೆನಪಿಗೆ ಬರೋದು ಹಾಡು ಯಾವುದು ಅಂತ ಕೇಳ್ತಾರೆ, ಯಾವುದು ಅಂತ ಹೇಳೋದು? ಏಕೆಂದರೆ ಒಂದೊಂದು ಹಾಡಿನಲ್ಲೂ ಒಂದೊಂದು ಫಲಕು, ಒಂದೊಂದು ಸಂಗತಿ, ಒಂದೊಂದು ನ್ಯೂಯನ್ಸು, ಅದು ನಾನು ಹೇಳಿದ್ನಲ್ಲ, ಯುಗ ಯುಗಕ್ಕೂ ಪ್ರತಿಯೊಂದು ಜನ್ರೇಷನ್ಗೂ ಆ ಒಂದು ಹಾಡಿನ ಒಂದು ಪ್ರಭಾವ ಇದೆ. ನಾನು ಇವತ್ತು ಬೆಳಗ್ಗೆನೇ ಕಾರಲ್ಲಿ ಬರ್ತಾ ಬರ್ತಾ ನಾನು ಬೆಳಗ್ಗೆನೇ ನಾನು ಅವ್ರ ಹಾಡುಗಳನ್ನ ಜೊತೆ ಜೊತೆಯಾಗಿ ಹಾಡ್ಕೊಂಡು ಬಂದೆ. ಅದರಲ್ಲಿ ನೋಡಿ, ಪ್ರತಿಯೊಂದು ಬೇರೆ ಬೇರೆ ಸಿಚುವೇಶನ್ ಬರ್ತಕ್ಕಂಥ ಹಾಡುಗಳು. प्यार किया कोई चोरी नहीं की, प्यार किया, प्यार किया कोई चोरी नहीं की, छुप छुप आए भरना क्या, जब प्यार किया तो डरना क्या, प्यार किया तो डरना क्या, जब प्यार किया तो डरना क्या. ಇದರಲ್ಲಿ ಕೊನೆಯ ಚರಣ ಬರುತ್ತೆ, ಚುಪ್ನ ಸೆಕ್ಕೆಗ ಇಷ್ಕ್ ಹಮಾರಾ ಚಾರೋ ತರಫ್ ಹೈ ಉನ್ಕಾ ನಜಾರಾ. ಅಂದರೆ ಚುಪ್ನ ಸೆಕ್ಕೆಗ ಆವಾಜ್ ಆಪ್ಕಿ, ನಿಮ್ಮ ಧ್ವನಿ ಎಲ್ಲೂ ಯಾರು ಹೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಸಿನಿಮಾದಲ್ಲಿ, ಆ ಸಿಚುವೇಶನಲ್ಲಿ, ಆ ಒಂದು ಆ್ಯಕ್ಟಿಂಗಲ್ಲಿ ಈ ಹಾಡು ಒಂಥರ ಗೂಮ್ ಅಂತ ಒಂದು ಪ್ರತಿಧ್ವನಿ ಆಗುತ್ತೆ. ಈ ಪ್ರತಿಯೊಂದು ಹಾಡಿನಲ್ಲಿ ಅವರ ಧ್ವನಿಯ ಪ್ರತಿಧ್ವನಿ ಇದೆ. ಇದರಲ್ಲಿ ಚುಪ್ನ ಸಖೇಗಾ ಇಶ್ಕ್ ಹಮಾರಾ ಚಾರೋ ತರಫ್ ಹೈ ಉನ್ಕಾ ನಜಾರಾ, ಪರ್ದಾ ನಹೀ ಜಬ್ ಕೋಯಿ ಖುದಾ ಸೇ, ಪರ್ದಾ ನಹೀ ಜಬ್ ಕೋಯಿ ಖುದಾ ಸೇ, ಬಂದೋ ಸೇ ಪರ್ದಾ ಕರ್ನಾ ಕೇ. ಒಂದೊಂದು ಲೈನು, ಒಂದೊಂದು ಆ ಉರ್ದು ಪ್ರೊನೌನ್ಸಿಯೇಷನ್ ಆಗಿರ್ಬೋದು. ಒಬ್ಬ ಮಹಾರಾಷ್ಟ್ರದ ಹೆಣ್ಮಗಳಾಗಿ ಒಬ್ಬ ಮರಾಠಿ ಯಾರೋ ಅನ್ನೋರಂತೆ ಮೊದಲು, ಮರಾಠಿ ಪ್ರೊನೌನ್ಸಿಯೇಷನ್ ಉರ್ದು ಹೇಗೆ ಹಾಡಬಲ್ರು ಇವರು ಅಂತ ಚಾಲೆಂಜ್ ಅಂತ ಹೇಳಿದ್ರಂತೆ. ಆ ಚಾಲೆಂಜನ್ನು ಸುಳ್ಳು ಐ ಮೀನ್ ಸಿದ್ಧಪಡಿಸಿದ್ರು. ಅದನ್ನು ಅವ್ರು ಆ ಅನುಮಾನವನ್ನು ಅವರು ಸುಳ್ಳು ಮಾಡಿದರು. ಏಕೆಂದರೆ ಸಂಗೀತಕ್ಕೆ ಯಾವುದೇ ಭಾಷೆ, ಯಾವುದೇ ಪ್ರಾಂತ, ಯಾವುದೇ ಒಂದು ದೇಶದ ಕೋಶದ ಯಾವುದೇ ನಿರ್ಬಂಧನೇ ಇಲ್ಲ. ಅದಕ್ಕೆ ಜೀವಂತ ಸಾಕ್ಷಿ ಲತಾ ಮಂಗೇಶ್ಕರ್ ಅವರು. ಇದರ ಜೊತೆಗೆ ನನಗೆ ತುಂಬ ಇಷ್ಟವಾದ ಹಾಡು ಅಂದರೆ, ಸತ್ಯಂ ಶಿವಂ ಸುಂದರಂ, ಸತ್ಯಂ ಶಿವಂ ಸುಂದರಂ, ಸುಂದರಂ ನಿತ್ಯ ನಿರಂತರ ಸುಂದರ ಅವರ ಗೀತೆ, ಅವರ ಹಾಡು. ಇನ್ನು ಎಷ್ಟು ಹಾಡು ಹಾಡಬೇಕು ಅಂತಂದರೆ ಅದು ಇಟ್ ಗೋಸ್ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ನಿನ್ನೆ ರಾತ್ರಿ ಅಷ್ಟೇ ನನಗೆ ತುಂಬ ಲೇಟ್ ಆಯಿತು ಮಲಗಲಿಕ್ಕೆ. ಹೆಡ್ಫೋನ್ ಹಾಕ್ಕೊಂಡು ಅವ್ರ ಹಾಡುಗಳನ್ನೇ ಕೇಳ್ತಾ ಇದ್ದೆ. ನನಗೆ ರಾತ್ರಿ ಸಂಗೀತ ಕೇಳೋ ಒಂದು ರೂಢಿ ಯಾವಾಗಲೂ, ಪ್ರಪಂಚ ಶಾಂತ ಅಂತ. ನಿನ್ನೆ ರಾತ್ರಿ 2:30 ಸುಮಾರಿಗೆ ಹಾಡು ಕೇಳ್ತಾ ಇದ್ದೆ. ಅವರ ಸುಮಾರು ಹಾಡುಗಳು ನನ್ನ ಫೇವ್ರೆಟ್ ಲಿಸ್ಟಲ್ಲಿದೆ. ಕಡೆಗೆ ಕೇಳ್ತಾ ಕೇಳ್ತಾ ಜ್ಞಾಪಕ ಬಂದಿದ್ದು ಈ ಹಾಡು, ನಾಮ್ ಗುಮ್ ಜಾಯೇಗಾ ಚೆಹರಾ ಯೇ ಬದಲ್ ಜಾಯೇಗಾ ಮೇರಿ ಆವಾಜ್ ಹೀ ಪಹಚಾನ್ ಹೈ ಗರ್ ಯಾದ್ ರಹೇ. ಚೆಹರಾ
ಯಾದ ರಹೇ ಮೇರಿ ಆವಾಜ್ ಹಿ ಪಹಚಾನೆ ಅಂತ ಗುಲ್ಜಾರ್ ಅವರು ಬರೆದ್ರು, ಆಡಿ ಬರ್ಮನ್ ಸಂಗೀತ ನಡೆದ್ರು, ಲತಾಜಿ ಅವರು ಅದಕ್ಕೆ ತಮ್ಮ ಆವಾಜ್ನ ಕೊಟ್ಟರು, ಹಾಡಿದರು. ಆ ಭಾವನೆಯನ್ನು ಎಷ್ಟೊಂದು ಡೀಪಾಗಿ ಹಾಡಿದ್ದಾರೆ ಅಂತಂದರೆ ಅದೇ ಸ್ಲೋಗನ್ ಆಗುತ್ತೆ, ಮೇರಿ ಆವಾಜ್ ಹಿ ಮೇರಿ ಪಹಚಾನೆ. ಲತಾಜಿ ಅವರು ತಮ್ಮ ಕಂಪ್ಲೀಟ್ ಜೀವನವನ್ನು ಗಾಯನಕ್ಕಾಗಿ, ಹಾಡುಗಳಿಗಾಗಿ, ಧ್ವನಿಯ ಒಂದು ಸಾಕ್ಷಾತ್ಕಾರಕ್ಕಾಗಿ ದ ಹೋಲ್ ಲೈಫ್ ಶಿ ಡೆಡಿಕೇಟೆಡ್. ಸೊ ಈ ಒಂದು ಆದರ್ಶ ಪ್ರತಿಯೊಬ್ಬ ಗಾಯಕರಲ್ಲೂ ಬರಲಿ, ಬರಬೇಕು. ಅವರ ಪ್ರತಿಯೊಂದು ಹಾಡು ಇಟ್ಸ್ ಎನ್ ಇನ್ಸ್ಟಿಟ್ಯೂಷನ್. ಸಂಗೀತ ಕಲೀಲಿ ಬಿಡಲಿ, ಅವ್ರ ಹಾಡುಗಳನ್ನ ನಿತ್ಯ ಮರಾಠಿ, ಹಿಂದಿ, ಕನ್ನಡ, ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಬೆಂಗಾಲಿ, ಅವ್ರ ಹಾಡುಗಳನ್ನ ನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ಆತ ಗಾಯಕಿ ಆಗ್ಬಿಡ್ತಾರೆ. ಸೊ ಅವ್ರ ಪ್ರತಿಯೊಂದು ಹಾಡು ಇಟ್ಸ್ ಅ ಇನ್ಸ್ಟಿಟ್ಯೂಷನ್. ಅದೇ ಒಂದು ದೊಡ್ಡ ಚಾಲೆಂಜ್. ಸೊ ಎಲ್ಲರೂ ನಮ್ಮ ಜೀವನದಲ್ಲಿ ಗಾಯಕರು, ಎಸ್ಪೆಷಲಿ ಗಾಯಕಿಯರು, ಅವರ ಆದರ್ಶಗಳನ್ನು, ಸಂಗೀತದ ಬಗ್ಗೆ ಇರತಕ್ಕಂಥ ಅವರ ಆದರ್ಶಗಳನ್ನ ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇದೇ ನಾವು ಅವರಿಗೆ ಸಲ್ಲಿಸಬೇಕಾದಂಥ ಶ್ರದ್ಧಾಂಜಲಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಮೇಡಮ್. ಕರ್ನಾಟಕಕ್ಕೆ ಅವರು ಸಂಬಂಧ ಹೇಗೆ ಬರುತ್ತೆ ಅಂತಂದರೆ, ಬೀದರ್ ಜಿಲ್ಲೆಯ ಮಾಣಿಕ್ ನಗರಕ್ಕೆ ಅವರ ತಂದೆ ದೀನಾನಾಥ್ ಮಂಗೇಶ್ಕರ್ ಅವರು ತಿಂಗಳಾನುಗಟ್ಟಲೆ ಅಲ್ಲಿ ನಾಟಕದ ಕ್ಯಾಂಪ್ ಹಾಕ್ತಾ ಇದ್ರು. ಸೊ ಆ ಸಂದರ್ಭದಲ್ಲಿ ಮಾಣಿಕ್ ಪ್ರಭುಗಳ ದರ್ಶನಕ್ಕೆ, ಮಾರ್ತಾಂಡ್ ಮಾಣಿಕ್ ಪ್ರಭು ಅಂತ ಅವಾಗ ಅಲ್ಲಿ ಸದ್ಗುರುಗಳಿದ್ರು, ಸೊ ಮಾಣಿಕ್ ಪ್ರಭುಗಳ ದರ್ಶನಕ್ಕೆ ಲತಾಜಿಯವರು ಚಿಕ್ಕ ಹುಡುಗಿಯಾದಾಗಿನಿಂದ ಅಲ್ಲಿ ಬರೋರು. ಅವರ ಮನೆಗೂ ಕೂಡ ಪ್ರಭು ಕುಂಜ್ ಅಂತ ಹೆಸರಿಟ್ಟಿದ್ದಾರೆ. ಸೊ ಹೀಗಾಗಿ ಕರ್ನಾಟಕದ ಸಂಬಂಧ ಅಂತಂದರೆ, ಚಿಕ್ಕ ಹುಡುಗಿ ಇದ್ದಾಗಿನಿಂದ ಬೀದರ್ ಜಿಲ್ಲೆಗೆ ಅವರ ತಂದೆ ನಾಟಕದ ಕ್ಯಾಂಪ್ನಲ್ಲಿ ಇವರು ಹಾಡಲಿಕ್ಕೆ ಬರ್ತಿದ್ರು, ಆ್ಯಕ್ಟ್ ಕೂಡ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ಸಂಗೊಳ್ಳಿ ರಾಯಣ್ಣದಂಥ ಚಿತ್ರದಲ್ಲಿ ಅಂತ ಒಂದೊಳ್ಳೆ ಹಾಡನ್ನು ಹಾಡಿದ್ದು ಕೂಡ ನಮಗೆ ಒಂದು ಇಟ್ಸ್ ಎ ಲೆಜೆಂಡ್ರಿ ಅಸೆಟ್ ನಮ್ಮ ಕನ್ನಡ ನಾಡಿಗೆ. ಸೊ ಎಷ್ಟು ಹೇಳಿದರೂ ಕಮ್ಮಿ, ಎಷ್ಟು ಮಾತಾಡಿದರೂ ಕಮ್ಮಿ, ಎಷ್ಟು ಹಾಡಿದರೂ ಕಮ್ಮಿ, ಅವರ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ, ಸಾಧನೆ ಮಾಡಿ, ಅದರಲ್ಲೇ ನಾವು ಸಾಧನೆಯಲ್ಲಿ ನಾವು ತೊಡಗಿಸ್ಕೊಳ್ಳೋಣ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಓಂ ಶಾಂತಿ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ. ಶಿ ಹ್ಯಾಸ್ ರೀಚ್ ದ ಹೈಯೆಸ್ಟ್ ಅಬೌಡ್. ಅವರು ಅತಿ ಎತ್ತರದ ಒಂದು ಮನೆಗೆ ಹೋಗಿದ್ದಾರೆ ಅಷ್ಟೇ ಹೇಳ್ಬೋದು.